ಆಕಾಶವಾಣಿ ಮಂಗಳೂರು. ಕೃತಿ ಸಂಪದ, ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ. ಇಂದಿನ ವಿಷಯ ದಂಡಿಯ ದಶಕುಮಾರ ಚರಿತ. ಪ್ರಸ್ತುತಿ ಹೆಚ್ ಅನಿತಾ ತಂತ್ರಿ. ಸಂಸ್ಕೃತ ಸಾಹಿತ್ಯದಲ್ಲಿ ದಂಡಿಯು ಪ್ರಸಿದ್ಧನಾದ ಕವಿಯೂ ಲಾಕ್ಷಣಿಕನೂ ಆಗಿದ್ದಾನೆ. ಅವನ ದಶಕುಮಾರ ಚರಿತವನ್ನು ಪರಾಮರ್ಶಿಸಿದರೆ ಅವನು ದಕ್ಷಿಣ ಭಾರತದವನೆಂದು ತಿಳಿದುಬರುತ್ತದೆ. ಇವನ ಕಾಲ ಕ್ರಿಸ್ತಶಕ ಸುಮಾರು 7ನೆಯ ಶತಮಾನವೆಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. ದಂಡಿಯ ಶೈಲಿಯು ಅತ್ಯಂತ ಪ್ರಭಾವಶಾಲಿಯೂ ಲೋಕಪ್ರಿಯವೂ ಆದುದು. ದಂಡಿನಃ ಪದಲಾಲಿತ್ಯಂ ಎಂಬ ಲೋಕೋಕ್ತಿಯು ಪ್ರಸಿದ್ಧವಾಗಿದೆ. ದಶಕುಮಾರ ಚರಿತವು ಮಗಧರಾಜನ ಕುಮಾರ ರಾಜವಾಹನ, ವಿದೇಹರಾಜನ ಇಬ್ಬರು ಕುಮಾರರು, ಮಗಧರಾಜನ 7 ಜನ ಮಂತ್ರಿಗಳ 7 ಕುಮಾರರು, ಹೀಗೆ ಒಟ್ಟು 10 ಕುಮಾರರ ಸಾಹಸಗಳ ಕಥೆಯಾಗಿದೆ. ಮಗಧ ದೇಶದ ಪುಷ್ಪಪುರಿಯಲ್ಲಿ ರಾಜ್ಯವಾಳುತ್ತಿದ್ದ ರಾಜಹಂಸನಿಗೆ ಧರ್ಮಪಾಲ, ಪದ್ಮೋದ್ಭವ ಮತ್ತು ಸಿತವರ್ಮರೆಂಬ 3 ಮುಖ್ಯ ಅಮಾತ್ಯರಿದ್ದರು. ಧರ್ಮಪಾಲನಿಗೆ ಸುಮಂತ್ರ, ಸುಮಿತ್ರ, ಕಾಮಪಾಲರು, ಪದ್ಮೋದ್ಭವನಿಗೆ ಸುಶ್ರುತ, ರತ್ನೋದ್ಭವರು ಮತ್ತು ಸಿತವರ್ಮನಿಗೆ ಸುಮತಿ, ಸತ್ಯವರ್ಮರೆಂಬ ಮಕ್ಕಳಾದರು. ಇವರಲ್ಲಿ ತೀರ್ಥಯಾತ್ರಾಭಿಲಾಷಿಯಾದ ಸತ್ಯವರ್ಮನು, ದುರ್ವಿನೀತನಾದ ಕಾಮಪಾಲನು, ವಣಿಜ ನಿಪುಣನಾದ ರತ್ನೋದ್ಭವನು ದೇಶಾಂತರಕ್ಕೆ ಹೋದರು. ಉಳಿದ 4 ತಂದೆಯರ ಮರಣಾನಂತರ ಸಚಿವ ಪದವಿಯನ್ನು ವಹಿಸಿಕೊಂಡರು. ಹೀಗಿರಲು ಒಂದು ಸಾರಿ ರಾಜಹಂಸನು ತನ್ನ ಧರ್ಮಪತ್ನಿಯಾದ ವಸುಮತಿಯ ಸೀಮಂತೋತ್ಸವಕ್ಕೆ ಮಿತ್ರರನ್ನೆಲ್ಲ ಆಹ್ವಾನಿಸಿದನು. ಅದೇ ಕಾಲಕ್ಕೆ ಪೂರ್ವವೈರವನ್ನು ತೀರಿಸಿಕೊಳ್ಳಲು ಮಾಳವನಾಥನಾದ ಮಾನಸಾರನು ರಾಜಧಾನಿಯನ್ನು ಮುತ್ತಿದನು. ಸಚಿವರು ಅಂತಃಪುರ ವರ್ಗವನ್ನು ಮೂಲಬಲದ ರಕ್ಷಣೆಯಲ್ಲಿ ವಿಂಧ್ಯಾಟವಿಗೆ ಸಾಗಿಸಿದರು. ಅಪಜಯ ಹೊಂದಿ ಮೂರ್ಛೆಗೊಂಡು ರಥದಲ್ಲಿ ಉರುಳಿದ ದೊರೆಯನ್ನು ಸಾರಥಿ ನಿಯಂತ್ರಣವಿಲ್ಲದ ಕುದುರೆಗಳು ಓಡಿ ಕಾಡಿಗೆ ಸಾಗಿಸಿದವು. ವಿಖ್ಯಾತ ಪರಾಕ್ರಮಿಯಾದ ರಾಜನು ದುರ್ವಿಧಿಯಿಂದ ಕಾಡಿನಲ್ಲಿ ರಾಣಿಯೊಡನೆ ನಿಂತನು. ವಸುಮತಿಯು ಸಕಲ ಸಂಪನ್ನನಾದ ರಾಜವಾಹನನೆಂಬ ಮಗನನ್ನು ಹಡೆದಳು. ಮಂತ್ರಿಗಳು ಪ್ರಮತಿ, ಮಿತ್ರಗುಪ್ತ, ಮಂತ್ರಗುಪ್ತ ಮತ್ತು ವಿಶ್ರುತರೆಂಬ ತನಯರನ್ನು ಪಡೆದರು. ಸೀಮಂತೋತ್ಸವಕ್ಕೆ ಬಂದಿದ್ದು ಯುದ್ಧದಲ್ಲಿ ಸೋತು ಹಿಂದಿರುಗುತ್ತಿದ್ದ ರಾಜಹಂಸನ ಮಿತ್ರರಾದ ಪ್ರಹಾರ ವರ್ಮನನ್ನು ವೈರಿ ಸೈನ್ಯವು ಮುತ್ತಿತು. ಅವನು ತಪ್ಪಿಸಿಕೊಂಡು ರಾಣಿಯೊಡನೆ ವೇಗವಾಗಿ ಹೊರಟು ಹೋದನು. ಅವನ 2 ಮಕ್ಕಳನ್ನು ಎತ್ತಿಕೊಂಡಿದ್ದ ದಾಸಿ ಮತ್ತು ಅವಳ ಮಕ್ಕಳು ಕಾಡುಪಾಲಾದರು. ಸುದೈವದಿಂದ ಅಪಹಾರವರ್ಮ ಮತ್ತು ಉಪಹಾರವರ್ಮರೆಂಬ ಆ ಮಕ್ಕಳು ರಾಜಹಂಸನ ಕೈ ಸೇರಿದವು. ವಿಧಿಯ ಕೈವಾಡದಿಂದಲೇ ರತ್ನೋದ್ಭವನ ಮಗನಾದ ಪುಷ್ಪೋದ್ಭವನು, ಕಾಮಪಾಲನ ಮಗನಾದ ಅರ್ಥಪಾಲನು, ಸತ್ಯವರ್ಮನ ಮಗನಾದ ಸೋಮದತ್ತನು ರಾಜಹಂಸನನ್ನು ಸೇರಿದರು. ಹೀಗೆ ಒಟ್ಟುಗೂಡಿದ ದಶಕುಮಾರರು ಬೆಳೆದು ಸಕಲ ವಿದ್ಯೆಗಳಲ್ಲಿ ಪ್ರವೀಣರಾಗಿ ಪ್ರಾಪ್ತವಯಸ್ಕರಾದ ಮೇಲೆ ತಂದೆಯ ಒಪ್ಪಿಗೆ ಪಡೆದು ದಿಗ್ವಿಜಯವನ್ನು ಕೈಗೊಂಡರು. ದಾರಿಯಲ್ಲಿ ತಂಗಿದ್ದಾಗ ಅರ್ಧರಾತ್ರಿಯಲ್ಲಿ ನಿದ್ರಿಸುತ್ತಿದ್ದ ಮಿತ್ರರನ್ನು ಬಿಟ್ಟು ಯಜ್ಞೋಪವೀತವನ್ನು ಧರಿಸಿದ್ದರೂ ಮಾತಂಗನಿಗೆ ಸಹಾಯ ಮಾಡಲು ರಾಜವಾಹನನು ಪಾತಾಳಲೋಕಕ್ಕೆ ಹೋದನು. ಎದ್ದು ರಾಜಕುಮಾರನನ್ನು ಕಾಣದೆ ವ್ಯಾಕುಲರಾದ ಉಳಿದವರು ಅವನನ್ನು ಹುಡುಕಲು ನಾನಾ ಕಡೆಗೆ ತೆರಳಿದರು. ನಂತರದಲ್ಲಿ ತಮ್ಮ ಬುದ್ಧಿ ಮತ್ತು ಸಾಹಸಗಳಿಂದ ಸುಂದರಿಯರಾದ ರಾಜಕುಮಾರಿಯರನ್ನು ಮದುವೆಯಾಗಿ ರಾಜ್ಯವನ್ನು ಪಡೆದರು. ಕಾಲಕ್ರಮದಲ್ಲಿ ಅನುಕೂಲವಾಗಿ ಪರಿಣಮಿಸಿದ ವಿಧಿಯಿಂದ ಮತ್ತೆ ಎಲ್ಲರೂ ಒಟ್ಟುಗೂಡಿದರು. ಅವರ ತಂದೆ ತಾಯಿ ಬಂದು ಮಿತ್ರರೊಡಗೂಡಿ ಸಕಲ ಭೋಗಭಾಗ್ಯಗಳನ್ನು ಅನುಭವಿಸಿದರು. ಇದುವರೆಗೆ ಕೃತಿ ಸಂಪದ, ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ. ಇಂದಿನ ವಿಷಯ ದಂಡಿಯ ದಶಕುಮಾರ ಚರಿತ. ಪ್ರಸ್ತುತಿ ಹೆಚ್ ಅನಿತಾ ತಂತ್ರಿ. ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್.